ನಾನು ಬಸವಣ್ಣನವರ ವಚನವನ್ನು ಹಾಡುತ್ತಿದ್ದೇನೆ ರಾಗ ಮಧುವಂತಿ ತಾಳ ಕವಾಲಿ ಲಿಂಗಾಯ ನಮಃ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಬಸವಣ್ಣನವರ ಈ ವಚನದ ಒಂದೊಂದು ಸಾಲು ಔನ್ಯತ್ಯಕ್ಕೇರಿಸುತ್ತಾ ಹೋಗುತ್ತದೆ. ದೇವಾಲಯಗಳ ನಿರಾಕರಣೆಯನ್ನು ಇದರಲ್ಲಿ ಕಾಣಬಹುದು. ಶ್ರೀಮಂತರಾದವರು ಶಿವಾಲಯವ ಮಾಡುತ್ತಾರೆ, ತಾನು ಬಡವನಾಗಿರುವುದರಿಂದ ಶಿವಾಲಯವ ಮಾಡಲಾರೆನು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಎಂದು ಹೇಳುವ ಮೂಲಕ ದೇಹವೇ ಜಂಗಮ ದೇವಾಲಯ ಎಂದು ಹೇಳುತ್ತಿದ್ದಾರೆ. ನಂತರ ಈ ದೇಹ ಶಾಶ್ವತವಲ್ಲ, ಇದರ ಒಳಗಿರುವಂತಹ ಚೈತನ್ಯ ಪ್ರಾಣ ಎಂಬುದು ಶಾಶ್ವತ ಎಂದು ಹೇಳುತ್ತಿದ್ದಾರೆ. ಇದನ್ನೇ ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದಿದ್ದಾರೆ. ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಸಾಲು ಪ್ರಾಣಶಕ್ತಿಯೇ ಜಂಗಮ, ಅದರ ಚೈತನ್ಯ, ಅದರ ಅನುಭವ ಅಳಿವಿನ ಭಾವವನ್ನು ಮೀರಿಸಿದ ದಿವ್ಯ ಶಕ್ತಿ ಎಂಬುದನ್ನ ಬಿಂಬಿಸುತ್ತದೆ. ಶರಣು, ಶರಣಾರ್ಥಿಗಳು.